ಅಲ್ಲಿ ಏನಾಗಿದೆ ನಮ್ಮ ಒಂದು ನಿಮಿಷ ಕೇಳೋಣ ಯಡಿಯೂರಪ್ಪನ ಮುಖ್ಯಮಂತ್ರಿಗಳ್ರಿ ನಮ್ಮನ್ನ ಯಾಕ್ರೆ ವಿಲನ್ ಮಾಡ್ತೀರಿ ಕೇಳ್ರಿ ಇಲ್ಲಿ ನಾವು ಅಲ್ಲಿ ಒಂದು 3 ಸ್ಟಾರ್ ಹೋಟೆಲ್ ಅನ್ನು ಕಟ್ಟಬೇಕಾಗಿತ್ತು ಈ ಒಟ್ಟು ರಾಜ್ಯದಲ್ಲಿ 4 ಕಡೆ ನಾವು ಯಾರು ಖಾಸಗಿಯವರು ಬರಲಿಲ್ಲ ಅಂತ ಹೇಳಿ ನಾವೇ 4 ಕಡೆ ಹೋಟೆಲ್ ಕಟ್ಟತಾ ಇದೀವಿ ಅದನ್ನ ನೆನ್ನೆ ದಿವಸ ಅಲ್ಲಿ ಗುದ್ದಲಿ ಪೂಜೆ ಮಾಡ್ದೋ ಅಲ್ಲಿ ಕಲಬುರ್ಗಿನಲ್ಲಿ ಇವತ್ತು ಇಲ್ಲಿ ಗುದ್ದಲಿ ಪೂಜೆ ಮಾಡಬೇಕಾಗಿತ್ತು ಮಾಮೂಲಿ ಸ್ಥಳದ್ದು ಸ್ವಲ್ಪ ಡಿಸ್ಪ್ಯೂಟ್ ಇರೋದ್ರಿಂದ ಅದನ್ನ ನೋಡೋಕೆ ಬಂದಿದ್ದೀವಿ ಹೀಗೆ ನಾವು ನಮ್ಮ ಇಲಾಖೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೀವಿ ಬೇರೆ ಯಾವುದೋ ರಾಜಕೀಯ ಮಾಡಬೇಡಿ ನೀವು ಮಾತಾಡಬೇಡಿ ಅಲ್ಲ ಅಲ್ಲ ಸ್ವಾಮಿ ಧಾರ್ಮಿಕ ಅಲ್ಲ ರೀ ನಮ್ಮ ಸ್ವಾಮೀಜಿಗಳು ಬರ್ತಾ ದಾರಿನಲ್ಲಿ ಕೂಡರ ಸಂಗಮ ಇದೆ ಹೋಗಿ ಸ್ವಾಮೀಜಿ ದರ್ಶನ ಮಾಡ್ಕೊಂಡು ತಪ್ಪೇನು ಕತ್ತಾಳವರು ನಾನು ಸ್ನೇಹಿತರು ಸಮಕಾಲೀನರು ಅವರು ನಾನು ಅವರದೇ ಕ್ಷೇತ್ರಕ್ಕೆ ಹೋದಾಗ ಅವರತ್ತಲ್ಲಿ ಮಾತಾಡಬೇಕಲ್ಲ ತಪ್ಪೇನು ನಾನು ನೋಡೋಣ ನಾವು ದೊಡ್ಡವರು ಯಾವಾಗ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ನನಗೆ ನಂಗೆ ಸಿಕ್ಕಿಲ್ಲ ನೋಡಿ ಮೊನ್ನೆ ಇದ್ದಾರೆ ಸಂಪರ್ಕ ಅವ್ರನ್ನ ಕೇಳ್ಬೇಕಣ್ಣ ದಯವಿಟ್ಟು ನನಗೆ ಜಾಸ್ತಿ ನನ್ನ ನಾನು ಮೊದಲೇ ಹೇಳ್ತೀನಿ ನಾನು ನೋಡಿ ಇದೊಂದು ಅಲ್ಲ ರೀ ನಾನು ಈ ಕೆಲಸ ಮಾಡ್ಬೇಕು ಅಂತ ಬಂದ್ರೆ ನನ್ನನ್ನ ಬೇರೆ ಕೆಲಸಕ್ಕೆ ಹಚ್ಚಾ ಇದ್ದೀರಿ ನಾನೀಗ ನನ್ನ ಇಲಾಖೆ ಕೆಲಸ ಮಾಡೋಕೆ ಉತ್ಸುಕವಾಗಿದ್ದೀನಿ ದಯವಿಟ್ಟು ಬಿಡಿ ನೋಡ್ರಿ ಯಡಿಯೂರಪ್ಪನವ್ರನ್ನ ನಾವು ಯಾವ ಕಾರಣಕ್ಕೂ ಆ ತರ ಪದಚ್ಯುತಿ ಮಾಡೋ ಕೆಲಸ ನಾವು ಮಾಡ್ತಾ ಇಲ್ಲ ನಾವು ಮೊದಲಿಂದ ಹೇಳ್ತಾ ಇದ್ದೀನಲ್ಲ ನಮ್ಮ ಇಂಟರ್ನಲ್ ಸಮಸ್ಯೆ ನಮ್ಮ ತೊಂದರೆಗಳು ಹೇಳ್ಕೊಳಕ್ ಹೋಗ್ತಾ ಇದೀವಿ ಅಂತ ಆ ತರ ನಾವು ಯಡಿಯೂರಪ್ಪ ನಮ್ಮನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ರಿ ನಾವು ಸುಟ್ಟೋಗ್ತೀವಿ ಆಮೇಲೆ ಡಿ ಕೆ ಶಿವಕುಮಾರ್ಗೆ ನಮಗೂ ಯಾವತ್ತೂ ರಾಜಕೀಯ ಬೋದಿನ